ನಮಸ್ತೆ, ಈಜಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದಿನ ಪ್ರಶ್ನೆ, ಮಲಬದ್ಧತೆ ನಿವಾರಣೆಗೆ ಬಳಸುವುದರ ಹೊರತಾಗಿ ತ್ರಿಫಲಾವನ್ನು ಅದರ ರಸಾಯನ ಅಥವಾ ಆಂಟಿ ಆಕ್ಸಿಡೇಟಿವ್ ಪ್ರಯೋಜನಗಳಿಗಾಗಿ ಹೇಗೆ ಬಳಸಬಹುದು? ಯಾವುದೇ ರಸಾಯನ ಅಥವಾ ವಯಸ್ಸಾಗುವಿಕೆಯನ್ನು ವಿರೋಧಿಸುವ ಔಷಧವು ಅದರದೇ ಆದ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ. ತ್ರಿಫಲಾವು ರಸಾಯನ ಗುಣವನ್ನು ಹೊಂದಿದ್ದರೂ ಸೌಮ್ಯ ವಿರೇಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ರೋಗಿಯ ಆರೋಗ್ಯ ಪರಿಸ್ಥಿತಿಗಳ ಆಧಾರದ ಮೇಲೆ ರಸಾಯನ ಅಥವಾ ವಯಸ್ಸಾಗುವಿಕೆಯನ್ನು ವಿಳಂಬಗೊಳಿಸುವ ಔಷಧವನ್ನು ಆಯ್ಕೆ ಮಾಡಬೇಕು. ತ್ರಿಫಲಾವನ್ನು ಪರಿಗಣಿಸಿದರೆ ಅದು ಅತಿಸಾರದಿಂದ ಬಳಲುತ್ತಿರುವ ವ್ಯಕ್ತಿಗೆ ಸೂಕ್ತವಲ್ಲ. ಕೋವಿಡ್ ರೋಗದಿಂದ ಚೇತರಿಸುತ್ತಿರುವ ವ್ಯಕ್ತಿಗೆ ಅಗತ್ಯವಿರುವ ಪುನರ್ ಯೌವನಗೊಳಿಸುವ ಔಷಧವು ಅಲ್ಸರೇಟಿವ್ ಕೊಲೈಟಿಸ್ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ನಿಂದ ಚೇತರಿಸಿಕೊಳ್ಳುತ್ತಿರುವ ವ್ಯಕ್ತಿಗೆ ಅಗತ್ಯವಿರುವ ಔಷಧಕ್ಕಿಂತ ಭಿನ್ನವಾಗಿರುತ್ತದೆ. ಒಬ್ಬ ವ್ಯಕ್ತಿಯಲ್ಲಿರುವ ಕಾಯಿಲೆಯನ್ನು ಆಧರಿಸಿ ಸೂಕ್ತವಾದ ರಸಾಯನ ಔಷಧವನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ, ರಕ್ತಹೀನತೆಯಲ್ಲಿ ಲೋಹಸವ ಅಥವಾ ಲೋಹ ಭಸ್ಮವನ್ನು ದೀರ್ಘಾವಧಿಯವರೆಗೆ ಬಳಸಬಹುದು. ಇಲ್ಲಿ ಔಷಧಿಗಳು ರಸಾಯನವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳಲ್ಲಿನ ಕಬ್ಬಿಣದ ಅಂಶವು ರಕ್ತಹೀನತೆಯನ್ನು ನಿವಾರಿಸಲು ಸಹ ಸಹಾಯ ಮಾಡುತ್ತವೆ. ಸ್ಥೂಲಕಾಯದ ಸಮಸ್ಯೆಯಲ್ಲಿ ತ್ರಿಫಲಾವನ್ನು ರಸಾಯನ ಔಷಧವಾಗಿ ಬಳಸಲಾಗುತ್ತದೆ. ಶರೀರದಲ್ಲಿ ಅತಿಯಾದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲು ಸಹ ಇದು ಉಪಯುಕ್ತವಾಗಿದೆ. ಕಫ ಮತ್ತು ವಾತದೋಷಗಳ ಏರುಪೇರಿನಿಂದ ಉಂಟಾಗುವ ಉಸಿರಾಟದ ತೊಂದರೆಗಳಲ್ಲಿ ಚವನಪ್ರಾಶ, ಬ್ರಾಹ್ಮ ರಸಾಯನ ಮತ್ತು ಅಗಸ್ತ್ಯ ರಸಾಯನವು ಉಪಯುಕ್ತವಾಗಿದೆ. ಸಾಮಾನ್ಯ ದೌರ್ಬಲ್ಯ, ರಕ್ತಹೀನತೆ ಮತ್ತು ಒತ್ತಡದ ನಿವಾರಣೆಗೆ ಕೂಷ್ಮಾಂಡ ರಸಾಯನವನ್ನು ಬಳಸಬಹುದು. ನರಸಂಬಂಧಿ ತೊಂದರೆಗಳಲ್ಲಿ ಮಹಾನಾರಾಯಣ ತೈಲ, ಧನ್ವಂತರಂ ತೈಲ 101, ಬಲಾರಿಷ್ಟ ಇತ್ಯಾದಿಗಳ ಮೌಖಿಕ ಸೇವನೆಯು ರಸಾಯನವಾಗಿ ಕಾರ್ಯನಿರ್ವಹಿಸುತ್ತದೆ. ವಾತ, ಪಿತ್ತ ಮತ್ತು ರಕ್ತ ಸಂಬಂಧಿತ ಅಸ್ವಸ್ಥತೆಗಳಲ್ಲಿ ಶಿರಬಲ ತೈಲ 101 ಪ್ರಯೋಜನಕಾರಿಯಾಗಿದೆ. ಸ್ನಾಯುಗಳ ಬಲವನ್ನು ಸುಧಾರಿಸಲು ಶಿಲಾಜಿತ್ತು, ನೆಗ್ಗಿನ ಮುಳ್ಳು, ಅಶ್ವಗಂಧ ಮತ್ತು ಪ್ರೋಟೀನ್ ಭರಿತ ಆಹಾರವು ರಸಾಯನವಾಗಿ ಕಾರ್ಯನಿರ್ವಹಿಸುತ್ತದೆ. ಮಧುಮೇಹದಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ ಶಿಲಾಜಿತ್ತು, ಅಶ್ವಗಂಧ, ಅರಿಶಿನ, ನೆಲ್ಲಿಕಾಯಿ ಇತ್ಯಾದಿಗಳನ್ನು ವಯಸ್ಸಾಗುವಿಕೆಯನ್ನು ವಿಳಂಬಗೊಳಿಸುವ ಚಿಕಿತ್ಸೆಯ ಉದ್ದೇಶಕ್ಕಾಗಿ ಬಳಸಬಹುದು. ಈ ಪರಿಕಲ್ಪನೆಯಿಂದ ನಮಗೆ ತಿಳಿದುಬರುವ ವಿಚಾರಗಳು ಅಂದರೆ ರಸಾಯನ ಚಿಕಿತ್ಸೆಯನ್ನು ಈ ಕೆಳಗಿನ ಉದ್ದೇಶಗಳಿಗಾಗಿ ಮಾಡಲಾಗುತ್ತದೆ. ದೇಹದ ಜೀವಕೋಶಗಳು ಮತ್ತು ಅಂಗಾಂಶಗಳನ್ನು ಪುನರ್ ಯೌವನಗೊಳಿಸಲು ಮತ್ತು ದೇಹದ ಒಟ್ಟಾರೆ ಪೋಷಣೆಯನ್ನು ಸುಧಾರಿಸಲು, ದೀರ್ಘಕಾಲದ ರೋಗದಿಂದ ಗುಣಮುಖರಾದ ನಂತರ ದೇಹದ ಶಕ್ತಿಯನ್ನು ಸುಧಾರಿಸಲು ಹಾಗೂ ಆರೋಗ್ಯವಂತ ವ್ಯಕ್ತಿಗಳು ಹೆಚ್ಚು ಕಾಲ ಆರೋಗ್ಯಕರವಾಗಿ ಬದುಕಲು ಅನುವು ಮಾಡಿಕೊಡುವುದು. ರಸಾಯನ ಔಷಧದ ಆಯ್ಕೆಯು ರೋಗಿಯ ದೇಹದ ಪ್ರಕಾರ ಮತ್ತು ಆರೋಗ್ಯ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ. ರಸಾಯನ ಔಷಧಗಳು ಚಿಕಿತ್ಸಕ ಪ್ರಯೋಜನಗಳನ್ನು ಕೂಡ ಹೊಂದಿವೆ. ರಸಾಯನ ಚಿಕಿತ್ಸೆಯ ಭಾಗವಾಗಿ ಮೇಲೆ ತಿಳಿಸಿದ ಔಷಧಿಗಳಲ್ಲಿ ಒಂದನ್ನು ಕೆಲವು ತಿಂಗಳುಗಳವರೆಗೆ ನೀಡಲಾಗುತ್ತದೆ. ಪ್ರಶ್ನೆಯನ್ನು ಪರಿಗಣಿಸುವಾಗ ಮಧುಮೇಹ, ಅಧಿಕ ಕೊಲೆಸ್ಟ್ರಾಲ್, ಅಧಿಕ ರಕ್ತದೊತ್ತಡ, ಮಲಬದ್ಧತೆ, ಕಣ್ಣಿನ ಕಾಯಿಲೆಗಳು, ಯಕೃತ್ ಮತ್ತು ಪ್ಲೀಹ ಸಂಬಂಧಿತ ಕಾಯಿಲೆಗಳನ್ನು ಹೊಂದಿರುವ ಜನರಿಗೆ ತ್ರಿಫಲ ಸೂಕ್ತವಾದ ವಯಸ್ಸಾಗುವಿಕೆಯನ್ನು ವಿಳಂಬಗೊಳಿಸುವ ಔಷಧವಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.